ವಿಂಧ್ಯ ಪರ್ವತದ ಮಧ್ಯದಲ್ಲಿ ಒಂದು ದಟ್ಟವಾದ ಅಡವಿ ಇತ್ತು. ಆ ಅಡವಿಯಲ್ಲಿ ಹಲವಾರು ಪ್ರಾಣಿಗಳು ವಾಸ ಮಾಡ್ತಾ ಇತ್ತು. ಆ ಅಡವಿ ನೋಡಕ್ಕೆ ಸರೋವರ, ಹಚ್ಚ ಹಸಿರಾಗಿರುವ ಮರ ಗಿಡಗಳೊಂದಿಗೆ ತುಂಬಾನು ಅಂದವಾಗಿ ಕಾಣಿಸ್ತಿತ್ತು. ಅಂತಹ ಅಂದವಾದ ಅಡವಿಯನ್ನ ಒಬ್ಬ ಸಿಂಹ ನೋಡ್ಕೊಳ್ತಾ ಇದ್ದ. ಅವನ ಹೆಸರು ಮಹಾಸಿಂಹ. ಮಹಾ ಅನ್ನುವ ಆ ಸಿಂಹಕ್ಕೆ ಕರುಣೆ, ದಯೆ, ಒಳ್ಳೆ ಗುಣ ಎಲ್ಲಾನು ಇತ್ತು. ಅದು ಅಡವಿಯ ಪ್ರಾಣಿಗಳನ್ನ ಸ್ವಂತ ಮಕ್ಕಳು ತರ ನೋಡ್ಕೊಳ್ತಿತ್ತು. ಯಾರಿಗೂ ಯಾವುದೇ ಸಮಸ್ಯೆನು ಬರದೇ ಇರುವ ಹಾಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿತ್ತು. ನನ್ನ ಕಾಡಲ್ಲಿರುವ ಎಲ್ಲಾ ಪ್ರಾಣಿಗಳು ತುಂಬಾ ಭದ್ರವಾಗಿದ್ದಾರೆ. ಅವ್ರನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ. ಈ ಕಾಡಲ್ಲಿ ಯಾವುದೇ ರೀತಿಯಾದ ಹಿಂಸೆ ಕೂಡ ನಡಿಬಾರದು. ಯಾವ ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ತಿನ್ನಬಾರದು. ಎಲ್ಲ ಪ್ರಾಣಿಗಳು ಈ ಕಾಡಲ್ಲಿ ಸ್ವತಂತ್ರವಾಗಿ ಜೀವಿಸಬೇಕು. ಹಾಗೆ ಮಹಾಸಿಂಹ ಅದರ ಅಡವಿಯ ಬಗ್ಗೆ ಮನಸ್ಸೊಳಗಡೆ ಅಂದ್ಕೊಳ್ತಾ ಇತ್ತು. ಆವಾಗ ಆ ಅಡವಿಗೆ ಒಬ್ರು ಋಷಿ ಬಂದ್ರು. ಏನು ಮಹಾಸಿಂಹ, ನಿನ್ನ ಮನಸ್ಸಿನೊಳಗೆ ನೀನೇ ಮಾತಾಡ್ತಿದ್ಯಾ? ಏನು ವಿಷಯ? ಏನು ಇಲ್ಲ ಋಷಿಗಳೇ, ಈ ಕಾಡಲ್ಲಿರುವ ಪ್ರಾಣಿಗಳು ಯಾವಾಗ್ಲೂ ಸಂತೋಷವಾಗಿರಬೇಕು, ಅದನ್ನೇ ನಾನು ಬಯಸೋದು. ಯಾವ ಕಷ್ಟ ಇಲ್ಲದೆ ಇವ್ರನ್ನ ನೋಡ್ಕೋಬೇಕು ಅಂತ ನಾನು ಯಾವತ್ತೂ ಆ ದೇವರಲ್ಲಿ ಬೇಡ್ಕೊಳ್ತೀನಿ. ನಾನು ಎಷ್ಟೊಂದು ಕಾಡುಗಳಿಗೆ ಹೋಗಿದ್ದೀನಿ, ಎಷ್ಟೊಂದು ಪ್ರಾಣಿಗಳನ್ನು ನೋಡಿದ್ದೀನಿ. ಪಾಪ, ಎಷ್ಟೋ ಪ್ರಾಣಿಗಳು ಕಾಡಿಗೆ ರಾಜನಾದ ಸಿಂಹನ್ ಜೊತೆ ಬಲಿಯಾಗುತ್ತೆ. ಆದರೆ ನೀನ್ ಮಾತ್ರ ನಿನ್ನ ಕಾಡಿನ ಪ್ರಾಣಿಗಳನ್ನು ಸಂತೋಷವಾಗಿ ಇಟ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ಯಾ. ನಿನ್ನ ರೀತಿ ಪ್ರಾಣಿನ ನಾನು ನೋಡ್ಲೇ ಇಲ್ಲ. ನಿಜವಾಗ್ಲೂ ನಿನಗೆ ತುಂಬಾ ಒಳ್ಳೆ ಮನಸ್ಸು. ಆ ಪರಮಶಿವನು, ಆ ಪರಮೇಶ್ವರಿನು ಖಂಡಿತವಾಗಿ ನಿನಗೆ ಒಳ್ಳೆಯದನ್ನೇ ಮಾಡ್ತಾರೆ. ನಾನು ಕೂಡ ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ನನ್ನ ಜೀವನವನ್ನು ದೇವರಿಗೆ ಅರ್ಪಣೆ ಮಾಡಲು ಕಾಯ್ತಾ ಇದ್ದೀನಿ. ದೇವರು ನನ್ನ ಆಸೆಯನ್ನು ತಿಳಿದುಕೊಂಡು ನನಗೆ ಅವಕಾಶ ಕೊಟ್ರೆ ಅದೇ ಸಾಕು. ಹಾಗೆ ಮಹಾಸಿಂಹ ಅವನ ಮನಸ್ಸಲ್ಲಿದ್ದ ಕೋರಿಕೆನ ಆ ಋಷಿಯ ಹತ್ರ ಹೇಳ್ದ. ಆವಾಗ ಆ ಋಷಿ ಮಹಾಸಿಂಹದ ಹತ್ರ ಮಾತಾಡಿ ಅಲ್ಲಿಂದ ಹೊರಟ್ರು. ಅವರು ನೇರವಾಗಿ ಕೈಲಾಸಕ್ಕೆ ಹೋದ್ರು. ಅಲ್ಲಿದ್ದ ಪಾರ್ವತಿದೇವಿ ಹಾಗೂ ಪರಮಶಿವನ ದರ್ಶನವನ್ನ ಮಾಡಿದ್ರು. ಲೋಕದ ತಂದೆ ತಾಯಿಗೆ ನನ್ನ ನಮಸ್ಕಾರಗಳು. ನಾನು ಒಂದು ಕಾಡಿಗೋಗಿ ಬರ್ತಾ ಇದ್ದೀನಿ. ನನಗೆ ಬರುವಾಗ ದಾರಿಯಲ್ಲಿ ಈ ಕದಂಬ ಹೂವು ಸಿಕ್ಕಿತು. ತಾಯಿಗೆ ಈ ಹೂಗಳಂದ್ರೆ ತುಂಬಾನೇ ಇಷ್ಟ. ಅದರಿಂದನೇ ಇದನ್ನು ನೋಡಿದ ತಕ್ಷಣ ತಾಯಿಯ ನೆನಪು ಬಂದು ತಾಯಿಗೋಸ್ಕರ ಈ ಹೂಗಳನ್ನು ತಗೊಂಡು ಬಂದೆ. ಆಹಾ, ಈ ಪುಷ್ಪಗಳು ತುಂಬಾನೇ ಚೆನ್ನಾಗಿದೆ. ನನಗೆ ಈ ಕದಂಬ ಪುಷ್ಪಗಳು ಅಂದ್ರೆ ತುಂಬಾನೇ ಇಷ್ಟ. ಆ ದಟ್ಟವಾದ ಅರಣ್ಯದಲ್ಲಿ ಈ ಹೂಗಳನ್ನು ಬೆಳೆಸುವುದು ಯಾರು? ಈ ಹೂಗಿಡವನ್ನು ಒಂದು ಸಿಂಹನೇ ಬೆಳೆಸ್ತಾ ಇದೆ ತಾಯಿ. ಅದು ಆ ಕಾಡಿಗೆ ರಾಜ. ಅದರ ಹೆಸರು ಮಹಾಸಿಂಹ. ಏನು, ಮಹಾಸಿಂಹನ? ಅದರ ಹೆಸರು ಅದಕ್ಕೆ ಹೇಗೆ ಬಂತು? ಭೂಮಿಯಲ್ಲಿರುವ ಎಲ್ಲ ಸಿಂಹಗಳಿಗಿಂತ ಅದು ತುಂಬಾ ಧೈರ್ಯಶಾಲಿ ಸ್ವಾಮಿ. ಅದು ಮಾತ್ರ ಅಲ್ಲದೆ ತುಂಬಾ ಬಲಶಾಲಿ ಕೂಡ. ಈ ಭೂಮಿಯಲ್ಲಿ ಆ ಸಿಂಹಕ್ಕಿರುವ ಬಲ ಬೇರೆ ಯಾವ ಸಿಂಹಕ್ಕೂ ಇಲ್ಲ. ಅದರಿಂದನೇ ಆ ಸಿಂಹಕ್ಕೆ ಮಹಾಸಿಂಹ ಅಂತ ಹೆಸರು ಬಂತು. ಅದು ಅಷ್ಟು ಬಲಶಾಲಿಯಾಗಿದ್ದರೂ ತನ್ನ ಕಾಡಲ್ಲಿರುವ ಪ್ರಾಣಿಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದೆ. ಅವರಿಗೆ ನಮ್ಮ ಆಶೀರ್ವಾದ ಯಾವಾಗಲೂ ಇರುತ್ತೆ. ಹಾಗೆ ಪಾರ್ವತಿದೇವಿ ಹಾಗೂ ಶಿವಯ್ಯ ಮಹಾಸಿಂಹವನ್ನ ಆಶೀರ್ವಾದ ಮಾಡಿದ್ರು. ಹಾಗೆ ಸ್ವಲ್ಪ ಕಾಲನೂ ಹೋಯಿತು. ಮಹಾಸಿಂಹ ಅದರ ಅಡವಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿತ್ತು. ಒಂದ್ ವೇಳೆ ಅಡವಿಯ ಪ್ರಾಣಿಗಳಿಗೆ ಯಾವುದೇ ಸಮಸ್ಯೆ ಬಂದ್ರೂ ಎಲ್ಲರನ್ನೂ ಸಭೆಗೆ ಬರಕೇಳಿ ಅವ್ರಿಗೇನ್ ಸಮಸ್ಯೆ ಅಂತ ಕೇಳಿ ಅದನ್ನ ಸರಿ ಮಾಡ್ತಾ ಇತ್ತು. ಸಿಂಹದ ನಾಯಕತ್ವವನ್ನು ನೋಡಿ ಅಡವಿಯ ಪ್ರಾಣಿಗಳು ಎಲ್ರು ತುಂಬಾನು ಮೆಚ್ಕೊಳ್ತಾ ಇದ್ರು. ಹೀಗೆ ಕೆಲವು ದಿನಗಳು ಹೋಯ್ತು. ಮಹಿಷಾಸುರ ಅನ್ನುವ ಒಬ್ಬ ರಾಕ್ಷಸ ಮೂರು ಲೋಕವನ್ನು ಹಿಂಸಿಸ್ತಾ ಇದ್ದ. ಹೆಂಗಸರನ್ನೆಲ್ಲ ಕೇವಲವಾಗಿ ನೋಡಿ ಅವರಿಗೆ ಸುಮಾರು ಹಿಂಸೆಗಳನ್ನ ಕೊಡ್ತಾ ಇದ್ದ. ದೇವತೆಗಳು ಯಕ್ಷಿಣಿಗಳು ಹತ್ರ ಇರುವ ಶಕ್ತಿಗಳನ್ನೆಲ್ಲ ಕಿತ್ಕೊಂಡು ಅವರನ್ನ ದೇವಲೋಕವನ್ನೇ ಬಿಟ್ಟು ಹೊರಗಡೆ ಕಳಿಸ್ತಾ ಇದ್ದ. ಅದು ಮಾತ್ರವಲ್ಲದೆ ಭೂಲೋಕದಲ್ಲಿ ಧ್ಯಾನ ಮಾಡ್ತಾ ಇರುವ ಋಷಿಗಳಿಗೂ ಅವನು ಸುಮಾರು ತೊಂದರೆಗಳನ್ನ ಕೊಡ್ತಾ ಇದ್ದ. ಆದ್ರಿಂದ ಭೂಲೋಕವಾಸಿಗಳು ದೇವಲೋಕವಾಸಿಗಳು ಅವನ್ ಮಾಡುವ ಹಿಂಸೆಯನ್ನ ತಡ್ಕೊಳಕಾಗದೆ
ಕೈಲಾಸದಲ್ಲಿರುವ ಶಿವಯ್ಯನ ಹತ್ರ ವಿಷಯ ಹೇಳೋದಕ್ಕೋಸ್ಕರ ಬಂದ್ರು. ಸ್ವಾಮಿ, ನಮ್ಮನ್ನು ಕಾಪಾಡಿ ಸ್ವಾಮಿ, ಆ ದುಷ್ಟನಿಂದ ನಮ್ಮನ್ನು ಕಾಪಾಡಿ. ಏನಾಯ್ತು ಋಷಿಗಳೇ, ಹೀಗೆ ಭಯದಿಂದ ಬರ್ತಾ ಇದ್ದೀರಾ? ಏನ್ ಮಾಡೋದು ಸ್ವಾಮಿ, ಮಹಿಷಾಶ್ವರ ಎನ್ನುವ ಅಸುರ ಮೂರು ಲೋಕವನ್ನು ಹಿಂಸೆ ಮಾಡುತ್ತಿದ್ದಾನೆ, ನೋಡುವವರನ್ನೆಲ್ಲ ಕೊಲ್ತಾ ಇದ್ದಾನೆ, ಸ್ತ್ರೀಯರ ಜೊತೆ ತುಂಬ ತಪ್ಪಾಗಿ ನಡ್ಕೊಳ್ತಿದ್ದಾನೆ, ಯಾವ ಋಷಿಗಳನ್ನು ಯಾಗ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಪೂಜೆ ಮಾಡುವ ಸಮಯದಲ್ಲಿ ಅವನ ಸೇನೆಯನ್ನು ಕರ್ಕೊಂಡು ಬಂದು ಆ ಪೂಜೆಗಳನ್ನು ನಾಶ ಮಾಡುತ್ತಿದ್ದಾನೆ. ದಯವಿಟ್ಟು ನೀವೇ ಅವರಿಂದ ನಮ್ಮನ್ನು ಕಾಪಾಡಬೇಕು ಸ್ವಾಮಿ. ನನ್ನಿಂದ ಅವನನ್ನು ಏನು ಮಾಡಲು ಸಾಧ್ಯವಿಲ್ಲ, ಯಾಕೆ ಅಂದ್ರೆ ಅವನ ಮರಣ ಒಂದು ಹೆಣ್ಣಿನಿಂದನೇ ಸಾಧ್ಯ. ಅವನನ್ನು ನನ್ನಿಂದ ನಾಶ ಮಾಡಲು ಸಾಧ್ಯವಿಲ್ಲ. ಅವನನ್ನು ನಾಶ ಮಾಡಬೇಕು ಅಂದ್ರೆ ತುಂಬಾ ಶಕ್ತಿಯನ್ನು ಹೊಂದಿರುವ ಒಂದು ಹೆಣ್ಣಿನಿಂದನೇ ಸಾಧ್ಯ. ಸ್ವಾಮಿ, ಈ ಲೋಕದಲ್ಲಿ ಶಕ್ತಿ ಇರುವ ಒಂದು ಹೆಣ್ಣು ಅಂದ್ರೆ ತಾಯಿ ಪಾರ್ವತಿದೇವಿನೇ. ಅವರಿಗಿಂತ ಶಕ್ತಿಶಾಲಿ ಯಾರೂ ಇಲ್ಲ. ಆಗ ತಾಯಿನೇ ಆ ಅಸುರನಿಂದ ನಮ್ಮನ್ನು ಕಾಪಾಡಬೇಕು. ಅವನು ಎಲ್ಲಾ ಸ್ತ್ರೀಯರ ಜೊತೆ ತಪ್ಪಾಗಿ ನಡೆದುಕೊಳ್ಳುತ್ತಿದ್ದಾನೆ. ಹೆಣ್ಣಿನಿಂದ ಅವನನ್ನು ಏನು ಮಾಡಲು ಸಾಧ್ಯವಿಲ್ಲ ಅಂತಾನೆ ಅವನು ಅವನ ಮರಣ ಒಂದು ಹೆಣ್ಣಿನಿಂದ ಆಗ್ಬೇಕು ಅಂತ ಹೊರಪಡೆದಿದ್ದಾನೆ. ಹಾಗೆ ಮನುಷ್ಯರು, ಋಷಿಗಳು, ದೇವತೆಗಳು ಎಲ್ಲರೂ ಪಾರ್ವತಿದೇವಿಯ ಹತ್ತಿರ ಕೇಳ್ಕೊಂಡಿದ್ರಿಂದ ಪಾರ್ವತಿದೇವಿ ಆ ಮಹಿಷಾಸುರನನ್ನ ಸಂಹಾರ ಮಾಡೋದಕ್ಕೆ ಒಪ್ಕೊಂಡ್ರು. ಸರಿ, ನಾನವನನ್ನು ನಾಶ ಮಾಡ್ತೀನಿ, ಈ ಲೋಕವನ್ನು ನಾನು ಅವನಿಂದ ಕಾಪಾಡ್ತೀನಿ. ಒಂದು ಹೆಣ್ಣು ಯೋಚನೆ ಮಾಡಿದ್ರೆ ಎಂಥ ದುಷ್ಟ ಶಕ್ತಿಯನ್ನು ಕೂಡ ನೆಲಸಮ ಮಾಡ್ತಾಳೆ ಅಂತ ಅವನು ತಿಳಿಯಬೇಕು. ನಿಜಾನೇ, ಒಂದು ಹೆಣ್ಣು ಯೋಚನೆ ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು. ಆದರೆ ಆ ದುಷ್ಟ ಆ ದೇವತೆಗಳಿಂದ ಶಕ್ತಿಯನ್ನು ಪಡೆದು ಇನ್ನೂ ಬಲಶಾಲಿಯಾಗಿದ್ದಾನೆ. ಅವನನ್ನು ನಾಶ ಮಾಡಬೇಕು ಅಂದ್ರೆ ನಿನಗೆ ಇನ್ನಷ್ಟು ಶಕ್ತಿಗಳು ಬೇಕು. ಇವಾಗ್ಲೇ ಭೂಲೋಕದಲ್ಲಿರುವ ಕಾಡಿಗೆ ಹೋಗಿ ಅಲ್ಲಿ ಧ್ಯಾನ ಮಾಡು. ಅದರ ಮೂಲಕ ನಿನ್ನ ಶಕ್ತಿಗಳು ಇನ್ನಷ್ಟು ಹೆಚ್ಚಾಗುತ್ತೆ. ಆ ನಂತರ ಆ ಅಸುರನ ಜೊತೆ ಯುದ್ಧ ಮಾಡಬಹುದು. ಹಾಗೆ ಶಿವಯ್ಯ ಸಲಹೆ ಕೊಟ್ಟಾಗ ದೇವಿ ಪಾರ್ವತಿ ವಿಂಧ್ಯಾಚಲ ಪರ್ವತದ ಮಧ್ಯದಲ್ಲಿರುವ ಅಡವಿಗೆ ಹೋದ್ರು. ಆ ಅಡವಿಯ ಸೌಂದರ್ಯವನ್ನು ನೋಡಿ ತಾಯಿ ಮುಗ್ಧಳಾದ್ಲು. ಈ ಕಾಡು ನೋಡಲು ತುಂಬಾ ಸುಂದರವಾಗಿದೆ, ಹಾಗೇನೆ ಶಾಂತವಾಗಿದೆ. ಇಲ್ಲಿ ಕೂತು ನಾನು ತಪಸ್ಸು ಮಾಡಿದರೆ ಖಂಡಿತವಾಗಿ ನನಗೆ ನೆಮ್ಮದಿನೂ ಹಾಗೇನೆ ಶಕ್ತಿಯೂ ಸಿಗುತ್ತೆ. ಹಾಗಂತ ಹೇಳಿ ದೇವಿ ಪಾರ್ವತಿ ಒಂದು ಬೇವಿನ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಕ್ಕೆ ಶುರು ಮಾಡಿದ್ರು. ಹೀಗೆ ಸುಮಾರು ದಿನಗಳು ಹೋಯ್ತು. ಒಂದಿನ ಅಡವಿಯನ್ನು ಸುತ್ತಾಡ್ಕೊಂಡು ಬರ್ತಾ ಇದ್ದ ಮಹಾಸಿಂಹ ಧ್ಯಾನ ಮಾಡ್ತಾ ಇದ್ದ ದೇವಿ ಪಾರ್ವತಿಯನ್ನು ನೋಡಿತು. ಯಾರು ಆ ಹೆಣ್ಣು? ಅವರನ್ನು ನೋಡಲು ದೇವತೆ ತರ ಕಾಣುತ್ತಿದ್ದಾರೆ. ಇವ್ರನ್ನ ಇದಕ್ಕೆ ಮುಂಚೆ ನಾನು ನೋಡ್ಲೇ ಇಲ್ವಲ್ಲ. ಹಾಗೆ ಮಹಾಸಿಂಹ ದೇವಿ ಪಾರ್ವತಿಯನ್ನು ನೋಡ್ತಾನೆ ಇತ್ತು. ಆವಾಗ ಆ ಸಿಂಹದ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಬಂತು. ಮನುಷ್ಯರನ್ನು ನಂಬಬಾರದು ಅಂತ ನನ್ನ ಪೂರ್ವಿಕರು ಹೇಳಿದ್ದಾರೆ. ಇವರನ್ನು ನೋಡುವಾಗ ನನಗೆ ತುಂಬಾ ಸಂದೇಹವಾಗಿದೆ. ಏನೋ ಕೆಟ್ಟದು ನಡೆಯುತ್ತೆ ಅಂತ ಅನ್ಸುತ್ತೆ. ಈ ಹೆಣ್ಣು ಈ ಕಾಡು ಮತ್ತು ಕಾಡಲ್ಲಿರುವ ಪ್ರಾಣಿಗಳನ್ನು ನಾಶ ಮಾಡಲು ಬಂದಿರುವ ಹಾಗೆ ಕಾಣ್ತಾ ಇದೆ. ಅದರಿಂದನೇ ಶಕ್ತಿ ಪಡೆಯಲು ತಪಸ್ಸು ಮಾಡುತ್ತಿದ್ದಾರೆ. ಹಾಗೆ ಅಂದ್ಕೊಂಡು ಮಹಾಸಿಂಹ ದೇವಿ ಪಾರ್ವತಿಯ ಹತ್ರ ಹೋಗಿ ಜೋರಾಗಿ ಗರ್ಜಿಸಿತು. ಆ ಗರ್ಜನೆ ಶಬ್ದವನ್ನು ಕೇಳಿ ದೇವಿ ಪಾರ್ವತಿ ಎಚ್ಚರವಾದ್ರು. ಯಾರ್ ನೀನು? ಯಾಕೆ ನನ್ನ ತಪಸ್ಸಿಗೆ ಭಂಗ ಬರಿಸ್ತಾ ಇದ್ದೀಯ? ಇದು ನನ್ನ ಕಾಡು, ನೀನು ಯಾರು ಅಂತ ಹೇಳು. ನೀನು ಈ ಕಾಡಿಗೆ ಯಾಕೆ ಬಂದೆ ಅಂತ ಹೇಳು. ಈ ಕಾಡನ್ನು ನಾಶ ಮಾಡಲು ನೋಡುತ್ತಿದ್ಯಾ? ನಾನು ಯಾರನ್ನು ನಾಶ ಮಾಡಲು ಇಲ್ಲಿ ಬಂದಿಲ್ಲ, ಶಕ್ತಿಯನ್ನು ಪಡೆಯಲಿಕ್ಕೇನೆ ಬಂದಿದ್ದೀನಿ. ದಯವಿಟ್ಟು ಇಲ್ಲಿಂದ ಹೋಗು, ನನ್ನನ್ನು ಧ್ಯಾನ ಮಾಡಲು ಬಿಡು. ನೀನು ಧ್ಯಾನ ಮಾಡಲಿಕ್ಕೆ ನನ್ನ ಕಾಡೇ ಸಿಕ್ಕಿದ? ಮೊದಲು ನೀನು ಈ ಕಾಡಿಂದ ಹೊರಗೆ ಹೋಗು, ಇಲ್ಲಾಂದ್ರೆ ನನಗೆ ಬಲಿಯಾಯ್ತೀಯ. ಏನು, ನಾನು ನಿನ್ನ ಜೊತೆ ಬಲಿಯಾಗ್ತೀನಾ? ನಾನು ಯಾರು, ನನ್ನ ಶಕ್ತಿ ಏನು ಅಂತ ನಿನಗೆ ಪೂರ್ಣವಾಗಿ ತಿಳಿದಿಲ್ಲ. ಅದರಿಂದಾನೇ ಹೀಗೆ ಎಲ್ಲ ನಡ್ಕೊಳ್ತಿದ್ದೀಯ. ಪರವಾಗಿಲ್ಲ, ನೀನು ಒಂದು ಪ್ರಾಣಿ ಅಂತ ನಿನ್ನ ನಾನು ಸುಮ್ಮನೆ ಬಿಡ್ತಿದ್ದೀನಿ. ನನ್ನ ಧ್ಯಾನಕ್ಕೆ ಭಂಗ ಬರಿಸಬೇಡ. ಹಾಗೂ ಪಾರ್ವತಿದೇವಿ ಹಾಗೂ ಮಹಾಸಿಂಹದ ಮಧ್ಯದಲ್ಲಿ ಮಾತು ಬೆಳೀತಾನೆ ಇತ್ತು. ಪಾರ್ವತಿದೇವಿ ಎಷ್ಟೇ ಹೇಳಿದ್ರು ಕೂಡ ಮಹಾಸಿಂಹ ಅವ್ರು ಹೇಳಿದ್ದನ್ನು ಯಾವುದನ್ನು ಕೇಳಲೇ ಇಲ್ಲ. ಆದ್ರಿಂದ ದೇವಿ ಪಾರ್ವತಿಗೆ ತುಂಬಾನು ಕೋಪ ಬಂತು. ನಾನು ಕೊಟ್ಟಂತಹ ಈ ಪ್ರಕೃತಿಯಲ್ಲಿ ನನಗೆ ಸ್ಥಳ ಇಲ್ಲ ಅಂತ ಹೇಳ್ತೀಯ? ಇವಾಗ್ಲೇ ನನ್ನ ಜೊತೆ ಯುದ್ಧ ಮಾಡು.
ಆ ಯುದ್ಧದಲ್ಲಿ ನೀನು ಗೆದ್ರೆ ನಾನು ಈ ಕಾಡನ್ನು ಬಿಟ್ಟು ಹೋಗ್ತೀನಿ, ಹಾಗೆ ಇಲ್ಲ ಅಂದ್ರೆ ನಿನ್ನ ನಾನು ನನ್ನೊಳಗೆ ತಗೊಳ್ತೀನಿ. ಹಾಗಂತ ದೇವಿ ಪಾರ್ವತಿ ಹೇಳಿದಕ್ಕೆ ಮಹಾಸಿಂಹ ಕೂಡ ಯುದ್ಧಕ್ಕೆ ಸರಿ ಅಂತ ಹೇಳಿತು. ಹಾಗೆ ದೇವಿ ಪಾರ್ವತಿ ಹಾಗೂ ಮಹಾಸಿಂಹದ ಮಧ್ಯದಲ್ಲಿ ಘೋರ ಯುದ್ಧ ನಡೀತು. ಕೊನೆಗೆ ಆ ಘೋರ ಯುದ್ಧದಲ್ಲಿ ದೇವಿ ಪಾರ್ವತಿ ಹತ್ರ ಸಿಂಹ ಸೋತೋಯ್ತು. ನನ್ನನ್ನು ಕ್ಷಮಿಸಿ, ನಾನು ತುಂಬಾ ದೊಡ್ಡ ತಪ್ಪನ್ನು ಮಾಡಿದೆ. ನಿಮ್ಮ ಶಕ್ತಿ ಏನು ಅಂತ ತಿಳಿದುಕೊಳ್ಳದೆ ನಿಮ್ಮ ಜೊತೆ ಯುದ್ಧ ಮಾಡಿದೆ. ನಿಜವಾಗ್ಲೂ ನೀನು ತುಂಬಾ ದೊಡ್ಡ ಬಲಶಾಲಿ. ನನ್ನ ಜೊತೆ ನೀನು ಕಠಿಣವಾಗಿ ಯುದ್ಧ ಮಾಡಿದೀಯ. ನಿನ್ನ ಜೊತೆ ಯುದ್ಧ ಮಾಡಿದ ದಿನವನ್ನು ನಾನು ಎಂದೂ ಮರೆಯುವುದಿಲ್ಲ. ಚಿಂತೆ ಮಾಡಬೇಡ, ನಿನ್ನ ಕಾಡನ್ನು ನಾನು ಏನೂ ಮಾಡುವುದಿಲ್ಲ. ಆ ಸಮಯದಲ್ಲಿ ಅಲ್ಲಿ ಶಿವಯ್ಯ ಪ್ರತ್ಯಕ್ಷವಾದ. ದೇವಿ ಪಾರ್ವತಿ, ನಿಮ್ಮ ಶಕ್ತಿ ನಿಮಗೆ ಸಿಕ್ತಾ? ಹೌದು ಸ್ವಾಮಿ, ಬಲಶಾಲಿಯಾದ ಈ ಸಿಂಹ ನನಗೆ ಸಿಕ್ಕಿದೆ. ನಾನು ಮಾತ್ರ ಈ ಕಾಡಿಗೆ ಬರದಿದ್ದರೆ ಇಷ್ಟು ಬಲಶಾಲಿಯಾದ ಈ ಸಿಂಹ ನನಗೆ ಸಿಕ್ಕಿರುವುದಿಲ್ಲ. ನಾನು ತೀರ್ಮಾನ ಮಾಡಿದ್ದೀನಿ, ಈ ಸಿಂಹವೇ ನನಗೆ ವಾಹನವಾಗಿರಬೇಕು. ಆವಾಗ್ಲೇ ಆ ಅಸುರನಾದ ಮಹಿಷಾಸುರನನ್ನು ನಾನು ನಾಶ ಮಾಡಲು ಸಾಧ್ಯ. ಏನು, ಇವರು ತಾಯಿ ಪಾರ್ವತಿನ? ಎಷ್ಟು ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ. ಇಷ್ಟು ದಿನ ತಾಯಿಯ ದರ್ಶನಕ್ಕೋಸ್ಕರನೇ ಕಾಯುತ್ತಾ ಇದ್ದೆ, ಆದ್ರೆ ತಿಳಿಯದೆ ತಾಯಿ ಜೊತೆನೆ ಯುದ್ಧವನ್ನು ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ ತಾಯಿ. ಮಹಾಸಿಂಹವೇ, ನಾನು ಮಹಾದುರ್ಗೆ ಎನ್ನುವ ಅವತಾರಕ್ಕೆ ಬಂದು ಮಹಿಷಾಸುರನನ್ನು ನಾಶ ಮಾಡಬೇಕು ಅಂತ ಬಂದಿದ್ದೀನಿ. ಅದಕ್ಕೋಸ್ಕರ ನನಗೆ ಒಂದು ವಾಹನ ಬೇಕಾಗಿದೆ. ನೀನೇ ನನ್ನ ವಾಹನವಾಗಿ ಬರಬೇಕು. ಪಾರ್ವತಿ ದೇವಿ ಕೇಳಿದ್ರಿಂದ ಮಹಾಸಿಂಹ ಮಹಾದುರ್ಗಾ ಮಾತೆಯ ವಾಹನವಾಗಿ ಬದಲಾಯಿತು. ದುರ್ಗಾ ಮಾತೆ ಆ ವಾಹನದಲ್ಲಿ ಕೂತ್ಕೊಂಡು ಯುದ್ಧಕ್ಕೆ ಹೋಗ್ತಾ ಇದ್ರು. ಕೊನೆಗೆ ಅಲ್ಲಿ ಆ ಮಹಿಷಾಸುರನನ್ನ ಸಂಹಾರ ಮಾಡಿ ದುರ್ಗಾದೇವಿ ಈ ಜಗತ್ತನ್ನೇ ಕಾಪಾಡಿದ್ರು. ಒಂದೂರಲ್ಲಿ ರಮಣಮ್ಮ ಅನ್ನುವ ಆಕೆ ಇದ್ರು. ಅವ್ರ ಹತ್ರ ಹೊಲ ಮನೆ ಆಸ್ತಿ ಪಾಸ್ತಿ ಎಲ್ಲಾನು ಇತ್ತು. ಅವ್ರಿಗಿದ್ದಿದ್ದು ಒಬ್ಬನೇ ಒಬ್ಬ ಮಗ, ಅವನ ಹೆಸರು ಸುರೇಶ್. ತುಂಬಾನೇ ಅಮಾಯಕ. ಸುರೇಶ್ಗೆ ಅವನ ಕೆಲ್ಸಾನ ಅವನು ಮಾಡ್ಕೊಂಡಷ್ಟು ಕೂಡ ಬುದ್ಧಿನೇ ಇರ್ಲಿಲ್ಲ. ನನ್ ಮಗನಿಗೆ ಹಿಡಿದಿರೋ ಹುಚ್ಚು ಯಾವಾಗ ಹೋಗುತ್ತೋ ಏನೋ. ಮದ್ವೆ ಮಾಡಿದ್ರಾದ್ರೂ ಸಾಧಾರಣ ಮನುಷ್ಯನಾಗಿ ಬದ್ಲಾಗ್ತಾನೋ ಏನೋ. ಹಾಗಂತ ರಮಣಮ್ಮ ಸುರೇಶ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಅವನಿಗೆ ಹೇಗಾದ್ರೂ ಒಂದ್ ಮದ್ವೆ ಮಾಡಿಡ್ಬೇಕು ಅಂತ ಅಂದ್ಕೊಂಡ್ರು. ಅದೇ ಊರಿನಲ್ಲಿ ಲೀಲಾ ಅನ್ನೋ ಒಬ್ಳು ಹುಡುಗಿ ಇದ್ಲು. ಪಾಪ ಅವಳ ತಾಯಿ ಅನಾರೋಗ್ಯದಿಂದ ತುಂಬಾನೇ ಕಷ್ಟಪಡ್ತಾ ಇದ್ರು. ಹಣದ ಅವಶ್ಯಕತೆಗೋಸ್ಕರ ಸುರೇಶ್ನ ಮದುವೆ ಮಾಡ್ಕೊಳಕ್ಕೆ ಲೀಲಾ ಒಪ್ಕೊಂಡ್ಲು. ಹಾಗೆ ಒಂದು ಒಳ್ಳೆ ದಿನ ನೋಡಿ ಸುರೇಶ್ ಹಾಗೂ ಲೀಲಾ ಮದುವೆನ ಮಾಡಿ ಮುಗಿಸಿದ್ರು. ಪಾಪ ಲೀಲಾ ಮದುವೆಯಾಗಿ ಗಂಡನ ಮನೆಗೆ ಬಂದ್ಲೇ ಹೊರತು ಮನೆಯಲ್ಲಿ ಅನಾರೋಗ್ಯದಿಂದ ಕಷ್ಟಪಡುವ ತನ್ನ ತಾಯಿಯ ನೆನಪು ಅವಳಿಗೆ ಅವಾಗವಾಗ ಬರ್ತಿತ್ತು. ನಾನಿಲ್ಲಿ ಚೆನ್ನಾಗೇ ಇದ್ದೀನಿ, ಆದ್ರೆ ನಮ್ಮಅಮ್ಮ ಅಲ್ಲಿ ಹೇಗಿದ್ದಾರೋ ಏನೋ. ದುರ್ಗಮ್ಮ, ಚಿಕ್ಕ ವಯಸ್ಸಿಂದ ನಿನ್ಗೆ ಪೂಜೆ ಮಾಡದೇ ಇರೋ ದಿನನೇ ಇಲ್ಲ. ದಯವಿಟ್ಟು ನಮ್ಮಅಮ್ಮನ್ಗೆ ಏನೂ ಆಗದ ರೀತಿ ನೋಡ್ಕೊಮ್ಮ. ಹಾಗೆ ಲೀಲಾ ದುರ್ಗಾದೇವಿಯ ಹತ್ರ ಬೇಡ್ಕೊಳ್ತಿದ್ಲು. ಹೀಗಿರುವಾಗ ಒಂದಿನ ರಮಣಮ್ಮ ಹೊಲಗಳನ್ನ ನೋಡ್ಕೊಂಡು ಬರೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ರು. ನಾನು ಮದ್ವೆ ಕೆಲ್ಸದಲ್ಲಿ ಇದ್ಕೊಂಡು 4 ದಿನದಿಂದ ಈ ಕಡೆ ಬರದ್ನೇ ಬಿಟ್ಬಿಟ್ಟೆ. ಕೆಲ್ಸದವರೆಲ್ಲ ಕೆಲ್ಸನ ಸರಿಯಾಗಿ ಮಾಡ್ತಾ ಇದ್ದಾರೋ ಇಲ್ವೋ. ಹಾಗೆ ರಮಣಮ್ಮ ಕೆಲ್ಸ ಮಾಡೋರ್ನ ಗಮನಿಸ್ತಾ ಇದ್ರು. ಆವಾಗ ಆ ಜಾಗಕ್ಕೆ ರಾಮರಾವ್ ಬಂದ. ಏನು ರಮಣಮ್ಮ, ಹೇಗಿದ್ದೀರಾ? ಹಾ, ನಾನ್ ಚೆನ್ನಾಗಿದ್ದೀನಿ ರೀ. ಸ್ವಲ್ಪ ದಿನದಿಂದ ನಿಮ್ನ ನೋಡಕ್ಕೆ ಆಗಿಲ್ಲ. ಏನೂ ಇಲ್ಲಮ್ಮ, ನಾನು ಹೊರದೇಶಕ್ಕೆ ಹೋಗಿ ನನ್ ಮಗಳನ್ನ ಕರ್ಕೊಬಂದ್ಬಿಟ್ಟೆ. ಈ ಊರಲ್ಲಿ ನಿಮ್ಕಿಂತ ದೊಡ್ಡ ಮನುಷ್ಯರು ಯಾರೂ ಇಲ್ಲ. ನನಗೆ ಒಬ್ಳು ಮಗಳಿದ್ದಾಳೆ, ನಿಮ್ ಮಗನಿಗೆ ಮದ್ವೆ ಮಾಡಿಕೊಡ್ಬೇಕು ಅಂತಿದ್ದೀನಿ. ನೀವು ಏನ್ ಹೇಳ್ತೀರಾ? ಹಾ ಹಾ, ನನಗಿರೋದು ಒಬ್ಳೆ ಮಗಳು. ಮದ್ವೆ ಆದ್ಮೇಲೆ ಎಲ್ಲಾ ಆಸ್ತಿನೂ ಅವಳಿಗೇನೆ. ಹಾಗೆ ರಾಮಾರಾವ್ ವಿಷಯ ಹೇಳಿದಾಗ ರಮಣಮ್ಮ ಅವ್ರ ಮನಸ್ಸಲ್ಲಿ ಈ ರೀತಿ ಯೋಚನೆ ಮಾಡಿದ್ರು. ಅರೆ, ಇವನಿಗೆ ನನ್ ಮಗನಿಗೆ ಮದ್ವೆ ಆಗಿರೋ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಹಾ, ಪರವಾಗಿಲ್ಲ. ಇವಾಗ ಮನೆಯಲ್ಲಿರೋ ಲೀಲಾನ ಓಡಿಸ್ಬಿಟ್ಟು ನನ್ ಮಗನಿಗೆ ಇವ್ರ ಮಗಳನ್ನ ಮದ್ವೆ ಮಾಡಿಸ್ಬೋದು. ಹೇಗಿದ್ರು ನನ್ ಮಗ ಬುದ್ಧೂಸು. ಹಾ, ಹೇಗಾದ್ರೂ ಮಾಡಿ ಈ ಸಂಬಂಧನ ಬಳಸ್ಕೊಳ್ಳೇಬೇಕು. ಹಾಗೆ ರಮಣಮ್ಮ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡೇ ಮನೆಗೆ ಹೋದ್ರು. ಮನೆಯಲ್ಲಿ ಲೀಲಾ ಕೂತ್ಕೊಂಡು ದುರ್ಗಾದೇವಿಗೆ ಪೂಜೆ ಮಾಡ್ತಿದ್ಲು. ಏನು ಮಹಾರಾಣಿ ರೀತಿ ಕೂತ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀಯಾ? ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟ? ಹಾ, ಮುಗಿಸಿದ್ದೀನಿ ಅತ್ತೆ.
ಕೆಲಸದವರು ಎಲ್ಲ ಕಾಸಿಗೆ ಹೋಗ್ತಾ ಇದ್ದಾರೆ. ಹೊಲದಲ್ಲಿ ಕೆಲಸ ಮಾಡಕ್ಕೆ ಯಾರೂ ಇರೋದಿಲ್ಲ. ನಾಳೆಯಿಂದ ಹೊಲದ ಕೆಲಸ ನೀನೇ ನೋಡ್ಬೇಕು. ಹಾಗಂತ ಹೇಳಿದ್ರು ರಮಣಮ್ಮ. ಅದಕ್ಕೆ ಲೀಲಾನು ಸರಿ ಅಂತ ಹೇಳಿದ್ಲು. ಲೀಲಾಗೆ ದುರ್ಗಾ ಮಾತೆಯ ಮೇಲೆ ತುಂಬಾನೇ ನಂಬಿಕೆ ಇತ್ತು. ಆ ದಿನ ಎಲ್ಲರೂ ನಿದ್ದೆ ಮಾಡಿದ್ಮೇಲೆ ಅವರ ಮನೆಯೊಳಗಡೆ ದುರ್ಗಾ ಮಾತೆನೇ ಪ್ರತ್ಯಕ್ಷವಾದ್ರು. ಈ ರಮಣಮ್ಮನಿಗೆ ದುರಾಸೆ ಜಾಸ್ತಿ ಆಗಿದೆ, ನಾನಿದ್ದೀನಲ್ಲ, ನಾನಿವ್ರನ್ನ ನೋಡ್ಕೋತೀನಿ. ಹಾಗೆ ದುರ್ಗಾದೇವಿ ರಮಣಮ್ಮನಾಗಿ ಬದಲಾಗಿ ನಿದ್ದೆ ಮಾಡ್ತಾ ಇದ್ದ ಲೀಲಾ ಹತ್ರ ಹೋದ್ರು. ಲೀಲಾ, ಲೀಲಾ ಎದ್ದೇಳು, ಏನೀಗೆ ನಿದ್ರೆ ಮಾಡ್ತಿದ್ದೀಯಾ? ಅಯ್ಯೋ ಅತ್ತೆ, ನೀವಾ? ಏನು ಈ ಸಮಯದಲ್ಲಿ ಬಂದಿದ್ದೀರಾ? ಅದು ನಿಮ್ಮಮ್ಮನ್ಗೆ ತುಂಬಾ ಹುಷಾರಿಲ್ಲ ಅಂತ ಲೆಟರ್ ಬಂದಿದೆ. ನಿನ್ನಿಂದ ನಿಮ್ಮಮ್ಮನ್ಗೆ ತುಂಬಾ ಸಹಾಯ ಆಗುತ್ತೆ. ಆದ್ರೆ ಕೆಲಸದವರು ಯಾರು ಇಲ್ಲ ಅಂತ ಹೇಳಿದ್ರಲ್ಲತ್ತೆ, ಹೊಲದ ಕೆಲಸ ಏನ್ ಮಾಡೋದು? ನೀನು ಏನು ಕಷ್ಟಪಡ್ಬೇಡ, ಎಲ್ಲ ಕೆಲ್ಸನ ನಾನ್ ನೋಡ್ಕೋತೀನಿ. ಹಾಗೆ ರಮಣಮ್ಮನ ರೂಪದಲ್ಲಿದ್ದ ದುರ್ಗಾ ಮಾತೆ ರಾತ್ರಿಯ ಸಮಯದಲ್ಲೇ ಲೀಲಾನ ಅವಳ ತವರ ಮನೆಗೆ ಕಳಿಸಿ ಆಮೇಲೆ ದುರ್ಗಾ ಮಾತೆ ಲೀಲಾವಾಗಿ ಬದಲಾದ್ರು. ಹಾಗೆ ಆ ದಿನ ರಾತ್ರಿನೂ ಮುಗೀತು. ಬೆಳಗಾದ್ಮೇಲೆ ರಮಣಮ್ಮ ಲೀಲಾ ಹತ್ರ ಬಂದ್ರು. ಲೀಲಾ ರೂಪದಲ್ಲಿದ್ದ ದುರ್ಗಾ ಮಾತೆ ಸಂತೋಷವಾಗಿ ಮಲಗಿ ನಿದ್ದೆ ಮಾಡ್ತಿದ್ರು. ಏನಿದು, ಇವತ್ತು ಈ ಹುಡುಗಿ ಇಷ್ಟೊತ್ ನಿದ್ರೆ ಮಾಡ್ತಾ ಇದ್ದಾಳೆ? ಲೀಲಾ, ಲೀಲಾ ಏನಾಯ್ತು, ಎದ್ದೇಳು. ಹಾಗಂತ ಲೀಲಾನ ಎಷ್ಟೇ ಎಬ್ಸಿದ್ರು ಅವಳು ಎದ್ದೇಳಲೇ ಇಲ್ಲ. ಆಮೇಲೆ ಒಂದು ಬಕೆಟ್ ನೀರನ್ನ ತಗೊಂಡ್ ಬಂದು ಲೀಲಾ ಮೇಲೆ ಉಯ್ದಾಗ ಆಶ್ಚರ್ಯ ಏನು ಅಂದ್ರೆ ಆ ನೀರೆಲ್ಲ ಪಾಪ ರಮಣಮ್ಮನ ಮೇಲೆನೇ ಬಿದ್ಬಿಡ್ತು. ಆಮೇಲೆ ಲೀಲಾ ಎಚ್ಚರವಾದ್ಲು. ಏನತ್ತೆ, ನಿಮ್ ಮಗ ರೀತಿ ನೀವೂನು ಎಲ್ಲ ವಿಷಯನ ಮರಿತಾ ಇದ್ದೀರಾ? ಇದು ಬೆಡ್ರೂಮ್, ಬಾತ್ರೂಮ್ ಅಲ್ಲ, ನೀವೇಕೆಲ್ಲಿ ಸ್ನಾನ ಮಾಡ್ತಾ ಇದ್ದೀರಾ? ಹಾಗೆ ಲೀಲಾ ರಮಣಮ್ಮನ ಹತ್ರ ಕೇಳಿದ್ಲು. ನಾನೇನು ಇಲ್ಲಿ ಸ್ನಾನ ಮಾಡ್ತಾ ಇಲ್ಲ, ನೀನ್ ಬೇಗ ರೆಡಿಯಾಗಿ ಹೊಲಕ್ಕೆ ಬಾ, ನಾನ್ ನಿಂಗೆ ಅಲ್ಲಿ ಕೆಲಸ ಹೇಳ್ತೀನಿ. ಹಾಗೆ ಲೀಲಾ ತಯಾರಾಗಿ ಹೊಲದ ಹತ್ರ ಹೋದ್ಲು. ಇಲ್ಲಿ ನೋಡಮ್ಮ, ನಾನು ಕೆಲಸದ ವಿಚಾರದಲ್ಲಿ ತುಂಬಾ ಕಂಡೀಷನ್ ಆಗಿರ್ತೀನಿ, ಸ್ವಲ್ಪ ಆಚೆ ಈಚೆ ಆದ್ರೇನು ನಾನು ಸುಮ್ಮನೆ ಇರಲ್ಲ. ಇಲ್ಲಿ ನೋಡು, ಇಲ್ಲಿಂದ ಆ ಹೊಲ ತನಕ ನಮ್ದೇ ಜಾಗ. ಅಯ್ಯೋ ಇಷ್ಟು ದೊಡ್ಡ? ಹೌದು, ಎಷ್ಟು ಜನರ ಜೀವನನ ಹಾಳು ಮಾಡಿದಿರೋ ಇಷ್ಟು ಆಸ್ತಿ ಸೇರಿಸ್ಲಿಕ್ಕೆ. ಅರೆ ಅದೆಲ್ಲ ನಿನ್ಗ್ಯಾಕೆ, ಮೊದ್ಲು ಈ ಹೊಲನ ಅಗಿಬೇಕು. ನಿನ್ಗೆ ಟ್ಯಾಕ್ಟರ್ ಯಾವ್ದು ಕೊಡಲ್ಲ, ಈ ದನಗಳ ಸಹಾಯದಿಂದನೇ ಅಗಿಬೇಕು. ನಾನೋಗಿ ಆಲದ ಮರದ ಕೆಳಗೆ ಕೂತ್ಕೋತೀನಿ. ಹಾಗಂತ ರಮಣಮ್ಮ ಆಲದ ಮರದ ಹತ್ರ ಹೋಗ್ತಾ ಇದ್ರು. ಅವಾಗ ಲೀಲಾ ಆ ಆಲದ ಮರದ ಹತ್ರ ಬಂದ್ಲು. ಏನು ನೀನ್ ಇಲ್ಲಿಗೆ ಬರ್ತಾ ಇದೀಯಾ? ನಾನಿನ್ನ ಹೊಲನ ಅಗಿಯಕ್ ಕೇಳಿದ್ದು, ನೀನ್ ಯಾಕೆ ಹಿಂದೆನೆ ಬರ್ತಾ ಇದೀಯಾ? ಹೊಲನ ಅಗಿಯೋ ಕೆಲ್ಸ ಯಾವಾಗ್ಲೋ ಮುಗ್ದೋಯ್ತು, ನಾನಿವಾಗ ಮನೆಗೆ ಹೋಗ್ತೀನಿ. ಹಾಗೆ ಲೀಲಾ ಒಂದು ಕ್ಷಣದಲ್ಲಿ ಎಲ್ಲ ಕೆಲ್ಸನ ಮುಗಿಸಿ ಮನೆಗೆ ಹೊರಟ್ಲು. ಯಾವ ಪ್ರಯೋಜನನೂ ಇಲ್ಲ, ಈ ಹುಡ್ಗಿಗೆ ಸ್ವಲ್ಪನೂ ಭಯನೇ ಇಲ್ಲ, ಇವಳ ನಾನು ಪರಲೋಕಕ್ಕೆ ಕಳಿಸ್ತೀನಿ. ಹಾಗಂತ ರಮಣಮ್ಮ ಲೀಲಾ ತಿನ್ನುವ ಆಹಾರದಲ್ಲಿ ವಿಷಾನ ಬೆರೆಸಿದ್ರು. ಲೀಲಾನು ಆ ಆಹಾರವನ್ನ ತಿನ್ಲು. ಆದ್ರೆ ವಿಷ ಮಾತ್ರ ಹೋಗಿದ್ದು ರಮಣಮ್ಮನ ದೇಹದೊಳಗಡೆ. ಅಯ್ಯೋ ನನ್ ಕುತ್ತಿಗೆ, ಅಯ್ಯೋ ನನ್ ಗಂಟ್ಲು, ಅಯ್ಯೋ ನೀನ್ ಸಾಧಾರಣವಾದ ಹುಡುಗಿ ಅಲ್ಲ, ನೀನು ಯಾವ್ದೋ ದುಷ್ಟ ಶಕ್ತಿ, ಯಾರ್ ನೀನು? ಆವಾಗ್ಲೇ ಲೀಲಾ ರೂಪದಲ್ಲಿದ್ದ ದುರ್ಗಾ ಮಾತೆ ಅವರ ನಿಜವಾದ ಸ್ವರೂಪನ ತೋರಿಸಿದ್ರು. ನಾನು ದುರ್ಗಾದೇವಿ, ನಿನ್ನ ಸೊಸೆ ಲೀಲಾ ಅಲ್ಲ. ಲೀಲಾ ಅವಳ ತವರು ಮನೆಯಲ್ಲಿ ಸಂತೋಷವಾಗಿದ್ದಾಳೆ. ನಿನ್ನ ದುರಾಸೆನ ಹೋಗಿಸ್ಲಿಕ್ಕೇನೆ ನಾನಿಲ್ಲಿಗೆ ಬಂದಿರೋದು. ಅಯ್ಯೋ ತಪ್ಪಾಯ್ತಮ್ಮ, ಇನ್ನು ದುರಾಸೆಯಲ್ಲಿ ನಾನು ಯಾವ ತಪ್ಪನ್ನೂ ಮಾಡೋದಿಲ್ಲ. ನಿನ್ನೊಳಗಿರುವ ವಿಷವನ್ನು ತೆಗ್ದಿದ್ದೀನಿ, ಇನ್ನು ಮುಂದೆ ಈ ರೀತಿ ಕೆಟ್ಟ ಕೆಲಸ ಮಾಡಬೇಡ. ನಿನ್ನ ಸೊಸೆಯನ್ನು ಮತ್ತು ಅವಳ ತಾಯಿಯನ್ನು ಕರ್ಕೊಬಂದು ನಿನ್ನ ಜೊತೆನೇ ಇಟ್ಕೊಂಡು ಚೆನ್ನಾಗಿ ನೋಡಿಕೋ. ಹಾಗಂತ ಹೇಳಿ ದುರ್ಗಾ ಮಾತೆ ಮಾಯವಾದ್ರು. ಆ ದಿನಾನೇ ಹೋಗಿ ತನ್ನ ಸೊಸೆನ, ಅವಳ ತಾಯಿನ ಇಬ್ಬರನ್ನು ಮನೆ ಕರ್ಕೊಂಡು ಬಂದು ಚೆನ್ನಾಗಿ ನೋಡ್ಕೊಳ್ತಿದ್ಲು ರಮಣಮ್ಮ.